ಎಲ್ಲರಿಗೂ ನಮಸ್ತೆ. ಇದು ಎಂದಿನಂತೆ ವಿವೇಕಾನಂದ ಎಚ್ ಕೆ ಅವರ ಉತ್ತಮ ಬರವಣಿಗೆಗಳನ್ನು ನಿಮಗೆ ಧ್ವನಿ ಮೂಲಕ ತಿಳಿಸ್ತಕ್ಕಂಥ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ಇವತ್ತಿನ ವಿಚಾರ ಬಂದು ನಾವು ಮತ್ತು ನಮ್ಮ ಮಾನಸಿಕ ಸ್ಥಿತಿಗಳು ಹೇಗಿರಬೇಕು, ನಮ್ಮ ಮಾನಸಿಕ ಬಾಗಿಲು ಸದಾ ಏಕೆ ಮುಕ್ತವಾಗಿರಬೇಕು, ಯೋಚಿಸ್ತಕ್ಕಂಥ ವಿಚಾರಗಳು ವಿಷಯಗಳು ಅದನ್ನು ಏಕೆ ಸ್ವೀಕರಿಸಬೇಕು ಅನ್ನೋದ್ರ ಮೇಲೆ ನಿಂತಿದೆ. ಇವತ್ತಿನ ವಿಚಾರ ಹೆಡ್ಡಿಂಗ್ ಬಂದು ಶುಭ ಹಾರೈಕೆಗಳು. ಹೌದಲ್ವಾ, ನಾವೆಲ್ಲರಿಗೂ ಶುಭ ಹಾರೈಕೆಗಳನ್ನು ತಿಳಿಸ್ತೀವಿ ಮತ್ತು ನಾವು ಕೂಡ ಪಡೆದಿರ್ತೀವಲ್ವಾ. ಆ ವಿಚಾರದ ಅಡಿಯಲ್ಲಿ ಈ ಬರಹ ನಿಮಗಾಗಿ. ಶುಭ ಹಾರೈಕೆಗಳು. ನಮ್ಮ ಅತ್ಯಂತ ಪ್ರೀತಿಪಾತ್ರರು, ಒಡ ಹುಟ್ಟಿದವರು, ಪ್ರಖ್ಯಾತರು, ಸಾಧಕರು ಅಥವಾ ನಾವು ಮೆಚ್ಚುವ ಯಾರಾದರೂ ಅಪಘಾತ ಅಥವಾ ಅನಾರೋಗ್ಯದಿಂದ ಅಥವಾ ಇನ್ಯಾವುದೇ ಕಾರಣದಿಂದಾಗಿ ವೈದ್ಯಕೀಯ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಾಗಿರುವಾಗ ನಾವು ಮಾಡುವ ಪ್ರಾರ್ಥನೆ, ಪೂಜೆ, ಹೋಮ, ಹವನಗಳು ಯಾವುದೋ ರೂಪದಲ್ಲಿ ಆ ವ್ಯಕ್ತಿಗೆ ತಲುಪಿ ಆತ ಚೇತರಿಸಿಕೊಳ್ಳುವ ಸಾಧ್ಯತೆ ಇದೆಯೇ, ಅಥವಾ ಅದು ನಮ್ಮ ಆಶಯ ಮತ್ತು ಮಾನಸಿಕ ತೃಪ್ತಿಗಾಗಿ ಮಾತ್ರವೇ? ಇಲ್ಲಿ ನಿಮ್ಮ ಹಾರೈಕೆ, ನಂಬಿಕೆ, ಭಕ್ತಿ, ಭಾವನೆ ಒಂದು ಶಕ್ತಿಯ ರೂಪದಲ್ಲಿ ತರಂಗಾಂತರವಾಗಿ ಆ ವ್ಯಕ್ತಿಗೆ ಅಥವಾ ಅವರನ್ನು ಗುಣಪಡಿಸುವ ವ್ಯಕ್ತಿಗೆ ಹೇಗೋ ಮಾಯೆಯಾಗಿ ಮಾಯೆಯಲ್ಲಿ ಅಥವಾ ಪಂಚಭೂತಗಳ ಮೂಲಕ ತಲುಪಿ ಅವರು ಗುಣಮುಖರಾಗುತ್ತಾರೆ ಎಂಬುದು ನಿಮಗೆ ಖಚಿತವಾಗಿದ್ದರೆ ನಿಮ್ಮ ಅಭಿಪ್ರಾಯ ಹಾಗೆಯೇ ಇರಲಿ, ನಾನು ಅದಕ್ಕೆ ಅಡ್ಡಿಪಡಿಸುವುದಿಲ್ಲ. ಹಾಗೆ ಆಗುವುದಿದ್ದರೆ ತುಂಬ ಸಂತೋಷ. ಆದರೆ ಒಂದು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ನಮಗೆ ನಾವು ಪ್ರಶ್ನೆ ಹಾಕಿಕೊಂಡಾಗ ನಮಗೆ ಸಿಗುವ ಉತ್ತರ, ನಾವು ಮಾಡುವ ಯಾವುದೇ ರೂಪದ ಆರೈಕೆಗಳು ಯಾವುದೇ ರೂಪದಲ್ಲಿ ಆ ವ್ಯಕ್ತಿಗೆ ಸಿಗುವುದಿಲ್ಲ. ಆ ವ್ಯಕ್ತಿಯ ದೇಹದ ಸಾಮರ್ಥ್ಯ, ಅವರಿಗೆ ಆಗಿರುವ ಆರೋಗ್ಯದ ಸ್ವರೂಪ, ಅವರ ವಯಸ್ಸು, ವೈದ್ಯಕೀಯ ಕ್ಷೇತ್ರದ ಸಂಶೋಧನೆ ಮತ್ತು ಅವರಿಗೆ ಸಿಗುವ ಚಿಕಿತ್ಸೆಯ ಗುಣಮಟ್ಟ ಅವಲಂಬಿಸಿರುತ್ತದೆ. ಅವರು ಚೇತರಿಸಿಕೊಳ್ಳಬಹುದು ಅಥವಾ ಸಾವನ್ನಪ್ಪಬಹುದು, ಇದೇ ವಾಸ್ತವ. ಇಡೀ ವಿಶ್ವದ 700 ಕೋಟಿ ಜನ ಮತ್ತು ಅವರ ನಂಬಿದ ದೇವರುಗಳು ಸೇರಿ ಪ್ರಾರ್ಥಿಸಿದರೂ ಪರಿಣಾಮ ಮಾತ್ರ ಅದರ ನಿಯಂತ್ರಣದಲ್ಲಿ ಇರುವುದಿಲ್ಲ. ಈ ರೀತಿಯ ಭಾವನಾತ್ಮಕ ಅಥವಾ ದೈವಿಕ ಶಕ್ತಿಯ ಮೇಲಿನ ನಂಬಿಕೆಯೇ ಅದರ ಫಲಿತಾಂಶಗಳನ್ನು ಆಧರಿಸಿ ಅದರ ಮೇಲಿನ ವಿಶ್ವಾಸಕ್ಕೆ ಧಕ್ಕೆ ತರುತ್ತದೆ. ಕೆಲವರಿಗೆ ಒಳ್ಳೆಯದಾದಾಗ ಆರೈಕೆಯ ಕೃಪೆಯಿಂದ, ಕೆಟ್ಟದಾದಾಗ ಆ ವ್ಯಕ್ತಿಯ ದುರಾದೃಷ್ಟ ಅಥವಾ ಅವರ ಕರ್ಮದ ಫಲವಾಗಿ ಆಯಸ್ಸು ಮುಗಿಯಿತೆಂದು ಹೇಳುತ್ತಾರೆ. ಇದು ಒಂದು ರೀತಿಯ ಜೂಜಾಟದ ಫಲಿತಾಂಶವಾಗುತ್ತದೆ. ಅದಕ್ಕೆ ಬದಲಾಗಿ ವಾಸ್ತವ ಪ್ರಜ್ಞೆಯಿಂದ ನಾವು ಇದಕ್ಕೆ ಪ್ರತಿಕ್ರಿಯಿಸಿದರೆ ಫಲಿತಾಂಶಗಳನ್ನು ಸ್ಥಿತಪ್ರಜ್ಞೆಯಿಂದ ಸ್ವೀಕರಿಸಲು ಸಾಧ್ಯವಾಗುತ್ತದೆ. ಬದುಕಿರುವ ನಾವು ನಮ್ಮ ನೋವುಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು ಮತ್ತು ಪ್ರಕೃತಿಯ ಸಹಜ ನ್ಯಾಯದ ಅಡಿಯಲ್ಲಿ ಸಮಾಧಾನವೂ ಸಿಗುತ್ತದೆ. ನಮ್ಮ ಅವಲಂಬಿತರ ಬಗ್ಗೆ ಗಮನವನ್ನು ಹರಿಸಬಹುದು. ವೈಚಾರಿಕತೆ ಎಂಬುದು ಕೇವಲ ವಿಜ್ಞಾನ ಮಾತ್ರವಲ್ಲ, ಅದು ಧಾರ್ಮಿಕ ನಂಬಿಕೆಯೂ ಅಲ್ಲ. ಸಾರ್ವತ್ರಿಕ ಸತ್ಯಗಳನ್ನು ಗುರುತಿಸಿ ಸ್ವೀಕರಿಸುವ ಮನೋಭಾವ, ಸಾರ್ವತ್ರಿಕ ಸತ್ಯವನ್ನು ಪ್ರಕೃತಿಯ ಮೂಲದಿಂದ ಗ್ರಹಿಸುವ ವಿಧಾನವೂ ಸಹ ವೈಚಾರಿಕ ಪ್ರಜ್ಞೆ ಎಂದು ಹೇಳಬಹುದು. ಸಮಾಜವನ್ನು ಆ ನೆಲೆಯಲ್ಲಿ ನಾವು ರೂಪಿಸಿದರೆ ಮನುಷ್ಯ ದುಃಖದ ಪರಿಸ್ಥಿತಿಯನ್ನು ಇನ್ನಷ್ಟು ಉತ್ತಮವಾಗಿ ನಿರ್ವಹಿಸಬಹುದು. ಆರೈಕೆಗಳಿಂದ ಕಳೆದುಕೊಳ್ಳುವುದು ಏನೂ ಇಲ್ಲ. ಪೂಜೆ, ಪ್ರಾರ್ಥನೆ, ನಮಾಜು ಮಾಡಿದರೆ ಪರಿಸ್ಥಿತಿಯ ತೀವ್ರತೆ ಕಡಿಮೆಯಾಗುತ್ತದೆ. ವಿಧಿಯ ಆಟ ಬಲ್ಲವರಿಲ್ಲ. ಸಮಾಜದ ಎಲ್ಲ ಜನರಿಗೂ ಒಂದೇ ರೀತಿಯ ಮಾನಸಿಕ ಸಾಮರ್ಥ್ಯ ಇರುವುದಿಲ್ಲ. ದೇವರ ಪ್ರಾರ್ಥನೆ ಅಂತಿಮ ಪ್ರಯತ್ನ, ಅದನ್ನು ನಿರಾಕರಿಸಿದರೆ ಜನರಿಗೆ ಇರುವ ಒಂದು ಆಯ್ಕೆಯೂ ಇಲ್ಲದೆ ಮಾನಸಿಕ ಖಿನ್ನತೆಗೆ ಒಳಗಾಗಬಹುದು ಎಂದು ಅನೇಕ ವೈದ್ಯರೇ ಹೇಳುತ್ತಾರೆ. ಆದರೆ ಮನುಷ್ಯನ ಅರಿವಿನ ಕೊರತೆ ನಿವಾರಿಸಲು, ಆತನ ಮಾನಸಿಕ ಉದ್ವೇಗ ತಡೆಯಲು ಸೃಷ್ಟಿಸಿದ ಒಂದು ವಿಧಾನವೇ ಆರೈಕೆಗಳು ಎಂದು ತಿಳಿದು ಬರುತ್ತದೆ. ಇದೇ ಆರೈಕೆಗಳನ್ನು ಅನೇಕ ಶುಭ ಕಾರ್ಯಗಳಿಗೂ ಮಾಡಲಾಗುತ್ತದೆ. ಇದು ಕೂಡ ವ್ಯಕ್ತಿಯ ಮಾನಸಿಕ ಶಕ್ತಿಯ ವೃದ್ಧಿಯ ಒಂದು ತಂತ್ರವೇ ಹೊರತು ವಾಸ್ತವವಲ್ಲ. ಸ್ಪರ್ಧೆ ಅಥವಾ ಪರೀಕ್ಷೆಯ ಸಮಯದಲ್ಲಿ ಅವರವರ ಹಿತಚಿಂತಕರು ತುಂಬ ಶ್ರದ್ಧಾಭಕ್ತಿಯಿಂದ ಆರೈಸುತ್ತಾರೆ. ಅದರಲ್ಲಿ ಕೆಲವರು ಯಶಸ್ವಿಯಾಗುತ್ತಾರೆ ಮತ್ತು ಕೆಲವರು ವಿಫಲವಾಗುತ್ತಾರೆ. ಅಂದರೆ ಇದೊಂದು ಆಶಯ ಮಾತ್ರ, ಇದು ಒಂದು ನಕಾರಾತ್ಮಕ ಚಿಂತನೆ ಎಂದು ಭಾವಿಸಬೇಡಿ. ವಿಷಯಗಳನ್ನು ವಿವಿಧ ದೃಷ್ಟಿಕೋನದಿಂದ ಅರ್ಥ ಮಾಡಿಕೊಳ್ಳುವ ಮೂಲಕ ಚಿಂತನಾ ಶೈಲಿಯನ್ನು ವಿಸ್ತಾರ ಮಾಡಿಕೊಳ್ಳುವ ಒಂದು ವಿಧಾನ. ಮನಸ್ಸು ಪಕ್ವಗೊಳ್ಳಲು, ಅರಿವಿನ ಆಳದ ಮೂಲಕ ಮಾನಸಿಕ ನಿಯಂತ್ರಣ ಹೊಂದಲು, ಸತ್ಯದ ಹತ್ತಿರ ತಲುಪಲು ಇರುವ ಎಲ್ಲ ಮಾರ್ಗಗಳನ್ನು ನಾವು ಪರಿಶೀಲಿಸಬೇಕು. ಇಲ್ಲದಿದ್ದರೆ ವಾಸ್ತವದಿಂದ ತುಂಬ ದೂರ ಉಳಿದು ಸ್ಥಾಪಿತ ಹಿತಾಸಕ್ತಿಗಳು ನಮ್ಮನ್ನು ದುರುಪಯೋಗಪಡಿಸಿಕೊಂಡು ಶೋಷಿಸಲು ನಾವೇ ಅವರಿಗೆ ದಾರಿ ಮಾಡಿಕೊಟ್ಟಂತೆ ಆಗುತ್ತದೆ. ವ್ಯಕ್ತಿತ್ವ ಎಂಬುದು ಕೇವಲ ಕೆಲವೇ ವಿಷಯಗಳ ಪಾಂಡಿತ್ಯವಲ್ಲ, ಅದು ಎಲ್ಲ ವಿಷಯಗಳ ಜೀವನ ವಿಧಾನದ ಒಂದು ಕಂಪ್ಲೀಟ್ ಪ್ಯಾಕೇಜ್.
ಅದನ್ನು ಪಡೆಯಲು ಸಮಗ್ರ ಚಿಂತನೆ ಮತ್ತು ನಿರಂತರ ಪ್ರಯತ್ನ ಅಗತ್ಯ. ಅದು ನಿಮ್ಮ ಕ್ವಾಲಿಟಿ ಆಫ್ ಲೈಫ್ ಉನ್ನತೀಕರಣಗೊಳಿಸುತ್ತದೆ. ಯೋಚಿಸುವ ಮತ್ತು ವಿಷಯಗಳನ್ನು ಸ್ವೀಕರಿಸುವ ಎಲ್ಲ ಮಾನಸಿಕ ಬಾಗಿಲುಗಳು ಸದಾ ಮುಕ್ತವಾಗಿರಲಿ. ಇದರಿಂದ ನೀವು ಪಡೆದುಕೊಳ್ಳುವುದೇ ಹೆಚ್ಚು ಕಂಡ್ರಿ ಅಂತ ಹೇಳ್ತಾ ಇದೇ ವಾಸ್ತವ ಸತ್ಯ. ಆಡಿನ ಮಾಂತ್ರಿಕ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಚೇತರಿಕೆಗಾಗಿ ವಿಶ್ವದಾದ್ಯಂತ ಅವರ ಅಭಿಮಾನಿಗಳ ಆರೈಕೆ ಮತ್ತು ವಿಷಯ ತಿಳಿದಾಗ ಮೂಡಿದ ಭಾವನೆಗಳನ್ನು ಅಕ್ಷರ ರೂಪದಲ್ಲಿ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ನಿಮ್ಮ ಎಲ್ಲ ರೀತಿಯ ಅಭಿಪ್ರಾಯಗಳ ಆಯ್ಕೆಯ ಸ್ವಾತಂತ್ರ್ಯ ಗೌರವಿಸುತ್ತಾ ಪ್ರಬುದ್ಧ ಮನಸ್ಸು, ಪ್ರಬುದ್ಧ ಸಮಾಜ, ಜನರ ಜೀವನ ಮಟ್ಟ ಸುಧಾರಣೆಯ ಗುರಿಯೊಂದಿಗೆ ಮನಸ್ಸುಗಳ ಅಂತರಂಗದ ಚಳುವಳಿ ವಿವೇಕಾನಂದ ಎಚ್ ಕೆ ಅವರು ಬರೆದಿರುವಂಥ ಈ ಆರ್ಟಿಕಲ್ ನಿಮಗೆ ತಲುಪಿಸಿದ್ದೇನೆ. ಧನ್ಯವಾದಗಳು. ಮುಂದಿನ ಆರ್ಟಿಕಲ್ನೊಂದಿಗೆ